ಅಧ್ಯಾಯ ಪರಮ ಪರಮಸುಖಿಯಾದ ಉಪಾಸಕ ಹಾಗೂ ಆತನ ವಿಶ್ವಾತ್ಮಕ ಅದ್ಭುತ ಕಥೆ ಚಿಕ್ಕ ಯಜಮಾನರೇ ದಯವಿಟ್ಟು ಕೂತಿರಿ ನನ್ನ ಜಗನ್ಮಾತೆಯೊಡನೆ ಮಾತನಾಡುತ್ತಿದ್ದೇನೆ ಅತಿಶಯ ಭಯಭಕ್ತಿಯಿಂದ ನಾನು ಮೌನವಾಗಿ ಕೋಣೆಯನ್ನು ಪ್ರವೇಶಿಸಿದ್ದೆ ಮಾಸ್ಟರ್ ಮಹಾಶಯರ ದೇವತೋಪಮವಾದ ಸ್ವರೂಪ ವಿಶೇಷವಾಗಿ ನನ್ನನ್ನು ಬೆರಗುಗೊಳಿಸಿತು ರೇಷ್ಮೆಯ ಹಾಗಿದ್ದ ಬಿಳಿಯ ಗಡ್ಡ ವಿಶಾಲವಾದ ಹೊಳಪಿನ ಕಣ್ಣುಗಳಿಂದ ಕೂಡಿ ಆತ ಪವಿತ್ರತೆಯ ಅವತಾರದಂತೆ ಕಂಡರು ಅವರ ಮೇಲೆತ್ತಿದ ಗಲ್ಲ ಮುಗಿದುಕೊಂಡಿದ್ದ ಕೈಗಳನ್ನು ಕಂಡಾಗ ನನ್ನ ಮೊದಲ ಭೇಟಿ ಅವರ ಆರಾಧನೆಗೆ ಅಡ್ಡಿ ತಂದಿತೆಂಬುದನ್ನು ಸಾರಿ ಹೇಳಿತು ಅವರ ಸರಳವಾದ ಸ್ವಾಗತದ ನುಡಿಗಳು ಅದುವರೆಗಿನ ನನ್ನ ಅನುಭವದಲ್ಲಿ ಅತ್ಯಂತ ತೀವ್ರತಮವಾದ ಪರಿಣಾಮವುಂಟುಮಾಡಿದವು ನನ್ನ ತಾಯಿಯ ಸಾವಿನಿಂದುಂಟಾಗಿದ್ದ ಅಗಲಿಕೆಯ ಕಹಿಯನ್ನು ದುಃಖದ ಪರಮಾವಧಿಯೆಂದು ಭಾವಿಸಿದ್ದೆ ಈಗ ಜಗನ್ಮಾತೆಯಿಂದ ಅಗಲಿರುವೆನೆಂಬ ಪ್ರಜ್ಞೆ ನನ್ನ ಆತ್ಮಕ್ಕೆ ಅವರ್ಣನೀಯವಾದ ಯಾತನೆಯನ್ನುಂಟು ಮಾಡಿತು ನಾನು ಆರ್ತನಾದ ಮಾಡುತ್ತ ನೆಲಕ್ಕೆ ಕುಸಿದೆ ಚಿಕ್ಕ ಯಜಮಾನರೇ ಸಮಾಧಾನ ತಂದುಕೊಳ್ಳಿ ಆ ಸಂತ ಸಹಾನುಭೂತಿಯನ್ನು ತೋರಿಸುತ್ತ ತುಂಬ ವ್ಯಥೆಗೊಂಡರು ದುಃಖಸಾಗರದ ನಡುವೆ ತ್ಯಜಿಸಲ್ಪಟ್ಟಂತಾಗಿ ನಾನು ಅವರ ಪಾದಗಳನ್ನೇ ನನ್ನನ್ನು ರಕ್ಷಿಸುವ ತೆಪ್ಪವೆಂದು ಭಾವಿಸಿ ಗಟ್ಟಿಯಾಗಿ ಹಿಡಿದೆ ಪೂಜ್ಯರೆ ತಾವು ಮಧ್ಯಸ್ಥಿಕೆ ವಹಿಸಬೇಕು ಜಗನ್ಮಾತೆಯ ದೃಷ್ಟಿಯಲ್ಲಿ ನಾನೇನಾದರೂ ಅನುಗ್ರಹಕ್ಕೆ ಪಾತ್ರನೇ ಎಂಬುದನ್ನು ಮಾತೆಯಲ್ಲಿ ಕೇಳಿ ಮಧ್ಯಸ್ಥಿಕೆ ನಡೆಸುವೆನೆಂಬ ಪವಿತ್ರ ವಾಗ್ದಾನ ಸುಲಭವಾಗಿ ದೊರೆಯುವಂಥದಲ್ಲ ಮಾಸ್ಟರ್ ಮಹಾಶಯರು ನಿರ್ಬಂಧಕ್ಕೊಳಪಟ್ಟು ಮೌನ ತಾಳಿದರು ಮಾಸ್ಟರ್ ಮಹಾಶಯರು ಜಗನ್ಮಾತೆಯೊಡನೆ ಆತ್ಮೀಯ ಸಂಭಾಷಣೆಯಲ್ಲಿ ತೊಡಗಿದ್ದಾರೆಂಬ ವಿಷಯದಲ್ಲಿ ನನಗೆ ನಿಸ್ಸಂದೇಹವಾಗಿ ನಂಬಿಕೆಯುಂಟಾಗಿತ್ತು ನನ್ನ ಕಣ್ಣು ಆಕೆಯನ್ನು ಕಾಣಲಾರದೆ ಕುರುಡಾಗಿದೆಯೆಂದು ತಿಳಿದು ನನಗೆ ತೀರಾ ಅಪಮಾನಕರವೆನಿಸಿತು ಈ ಕ್ಷಣದಲ್ಲಿಯೂ ಸಹ ಆಕೆ ಆ ಸಂತರ ನಿರ್ದುಷ್ಟವಾದ ದೃಷ್ಟಿಗಳಿಗೆ ಗೋಚರವಾಗುತ್ತಿದ್ದಾಳೆ ನಿರ್ಲಜ್ಜೆಯಿಂದ ಆತನ ಪಾದಗಳನ್ನು ಬಿಗಿಯಾಗಿ ಹಿಡಿದು ಮೃದುವಾಗಿ ಅವರು ಆಕ್ಷೇಪಿಸುತ್ತಿದ್ದರೂ ಅದಕ್ಕೆ ಕಿವಿಗೊಡದೆ ಮಧ್ಯಸ್ಥಿಕೆ ವಹಿಸುವ ಕೃಪೆ ಮಾಡಬೇಕೆಂದು ಮತ್ತೆ ಮತ್ತೆ ಅವರನ್ನು ಬೇಡಿದೆ ಆ ಪ್ರೇಮಯಿಯ ಮುಂದೆ ನಿನ್ನ ಬೇಡಿಕೆಯನ್ನಿಡುತ್ತೇನೆ ಸಾವಧಾನವಾದ ಮತ್ತು ಕರುಣಾಮಯವಾದ ನಗೆಯೊಡನೆ ಮಾಸ್ಟರ್ ಮಹಾಶಯರು ಸೋತು ನನ್ನೊಡನೆ ರಾಜಿಯಾದ ನಿರ್ಧಾರವನ್ನು ಹೊರಹಾಕಿದರು ಆ ಕೆಲವೇ ನುಡಿಗಳಲ್ಲಿ ಅದೇನು ಶಕ್ತಿಯಿತ್ತು ಬಿರುಗಾಳಿಯ ಗಡೀಪಾರಿನಿಂದ ನನ್ನ ದೇಹ ಪಾರುಗಾಣಬೇಕು ಪೂಜ್ಯರೆ ನೀವಿತ್ತ ಭಾಷೆಯನ್ನು ನೆನೆಯಿರಿ ಆಕೆಯ ಸಂದೇಶಕ್ಕಾಗಿ ಈ ಕೂಡಲೇ ಹಿಂತಿರುಗಿ ಬರುತ್ತೇನೆ ಹರ್ಷಮಯವಾದ ನಿರೀಕ್ಷೆ ನನ್ನ ಧ್ವನಿಯಲ್ಲಿ ಅನುರಣಿಸುತ್ತಿತ್ತು ಒಂದು ಕ್ಷಣ ಹಿಂದೆಯಷ್ಟೇ ಆ ಧ್ವನಿ ದುಃಖದಿಂದ ಗಂಟಲು ಬಿಗಿದುಕೊಂಡು ಬಂದುದರಿಂದ ಉಸಿರು ಕಟ್ಟಿದಂತಾಗಿತ್ತು ಸುದೀರ್ಘವಾದ ಮಹಡಿಯ ಮೆಟ್ಟಲುಗಳನ್ನಿಳಿಯುತ್ತಿರುವಾಗ ಹಿಂದಿನ ಸ್ಮರಣೆಗಳು ನನ್ನನ್ನು ಭಾವಪರವಶನನ್ನಾಗಿಸಿದವು ಕಲ್ಕತ್ತೆಯ ಆಮ್ಹರ್ಸ್ ರಸ್ತೆಯ ಐವತ್ತನೇ ನಂಬರಿನ ಈಗ ಮಾಸ್ಟರ್ ಮಹಾಶಯರ ನಿವಾಸವಾಗಿರುವ ಈ ಮನೆ ಹಿಂದೊಮ್ಮೆ ನಮ್ಮ ಕುಟುಂಬದ ಮನೆಯಾಗಿತ್ತು ನನ್ನ ತಾಯಿಯ ಮರಣದ ನೆಲೆಯಾಗಿತ್ತು ಕಳೆದುಕೊಂಡ ತಾಯಿಗಾಗಿ ನನ್ನ ಮಾನವ ಹೃದಯ ಭಗ್ನವಾದದ್ದು ಇಲ್ಲೇ ಮತ್ತೆ ಇಲ್ಲೇ ಜಗನ್ಮಾತೆಯ ಅಭಾವದಿಂದ ಇಂದು ಶಿಲುಬೆಗೆ ಏರಿಸಿದಂತಾಗಿತ್ತು ನನ್ನ ಮನಸ್ಸು ಪವಿತ್ರೀಕೃತವಾದ ಗೋಡೆಗಳು ಯಾತನಾಮಯವಾದ ನನ್ನ ಗಾಯಗಳನ್ನೂ ಕೊನೆಗೆ ಅವು ಮಾಯುವುದನ್ನೂ ಕಾಣುತ್ತಿರುವ ಮೌನ ಸಾಕ್ಷಿಗಳೂ ಅವು ನಮ್ಮ ಮನೆಗೆ ಹಿಂತಿರುಗಿದಾಗ ನನ್ನ ಹೆಜ್ಜೆಗಳು ತವಕಗೊಳ್ಳುತ್ತಿದ್ದವು ಮೇಲಿನ ಅಟ್ಟದ ನನ್ನ ಕಿರುಕೋಣೆಯ ಏಕಾಂತವಾಸದಲ್ಲಿ ಹತ್ತು ಗಂಟೆಯವರೆಗೂ ನಾನು ಧ್ಯಾನದಲ್ಲೇ ಮಗ್ನನಾಗಿದ್ದೆ ಭಾರತದ ಬೇಸಿಗೆಯ ರಾತ್ರಿಯ ಕತ್ತಲೆಯಲ್ಲಿ ಇದ್ದಕ್ಕಿದ್ದಂತೆ ಅದ್ಭುತವಾದ ಒಂದು ದೃಶ್ಯ ಬೆಳಗಿತು ತೇಜಸ್ಸಿನ ಪರಿವೇಶದೊಡನೆ ಜಗನ್ಮಾತೆ ನನ್ನ ಮುಂದೆ ನಿಂತಳು ಮೃದುಹಾಸದಿಂದ ಕೂಡಿದ ಆಕೆಯ ಮುಖ ಸೌಂದರ್ಯದ ಸಾಕಾರವಾಗಿತ್ತು ಸದಾ ನಾನು ನಿನ್ನನ್ನು ಪ್ರೀತಿಸುತ್ತಾ ಬಂದಿದ್ದೇನೆ ಎಂದೆಂದಿಗೂ ನಿನ್ನನ್ನು ಪ್ರೀತಿಸುತ್ತಿರುವೆ ಆ ದೈವವಾಣಿ ಇನ್ನೂ ಗಾಳಿಯಲ್ಲಿ ಕೇಳುತ್ತಿದ್ದಂತೆಯೇ ಆಕೆ ಅದೃಶ್ಯಳಾದಳು ಮಾರನೆಯ ಬೆಳಗ್ಗೆ ಸೂರ್ಯ ಇನ್ನೂ ಸರಿಯಾಗಿ ಒಂದು ಮಟ್ಟಕ್ಕೆ ಏರಿಯೇ ಇರಲಿಲ್ಲ ಅಷ್ಟರಲ್ಲೇ ಮಾಸ್ಟರ್ ಮಹಾಶಯರ ಬಳಿಗೆ ಎರಡನೆಯ ಬಾರಿ ಭೇಟಿ ಕೊಟ್ಟೆ ಮನೋವೇದಕ ಸ್ಮರಣೆಗಳನ್ನು ತರುತ್ತಿದ್ದ ಆ ಮನೆಯ ಮಹಡಿಯ ಮೆಟ್ಟಲುಗಳನ್ನು ಏರಿ ನಾಲ್ಕನೆಯ ಅಂತಸ್ತಿನಲ್ಲಿದ್ದ ಅವರ ಕೋಣೆಯನ್ನು ಸೇರಿದೆ ಮುಚ್ಚಿದ್ದ ಬಾಗಿಲಿನ ಹಿಡುಗುಬುಟಿಗೆ ಬಟ್ಟೆಯನ್ನು ಸುತ್ತಿದ್ದರು ಆ ಸಂತರು ಏಕಾಂತತೆಯನ್ನು ಬಯಸುತ್ತಾರೆಂಬ ಸೂಚನೆಯದೆಂದು ಭಾವಿಸಿದೆ ಅನಿಶ್ಚಿತ ಮನಸ್ಸಿನಿಂದ ಬಾಗಿಲಲ್ಲಿ ನಿಂತಾಗ ಮಾಸ್ಟರ್ ಮಹಾಶಯರ ಸ್ವಾಗತ ಹಸ್ತ ಬಾಗಿಲನ್ನು ತೆರೆಯಿತು ನಾನು ಅವರ ಪಾದಗಳಿಗೆ ವಂದಿಸಿದೆ ವಿನೋದ ಭಾವದಿಂದ ನನಗುಂಟಾಗಿದ್ದ ದಿವ್ಯಾನಂದವನ್ನು ಮರೆಮಾಡಿ ಗಂಭೀರ ಮುಖಮುದ್ರೆಯನ್ನು ಧರಿಸಿದೆ ಪೂಜ್ಯರೆ ನಾನು ಬಂದಿದ್ದೇನೆ ಬಹಳ ಬೇಗನೆ ಬಂದಿದ್ದೇನೆಂದು ಒಪ್ಪಿಕೊಳ್ಳುತ್ತೇನೆ ನಿಮ್ಮ ಸಂದೇಶವನ್ನು ಕೇಳುವುದಕ್ಕಾಗಿ ಪ್ರೇಮಮಯಿ ಮಾತೆ ನನ್ನ ಬಗ್ಗೆ ಏನಾದರೂ ಹೇಳಿದಳೆ ತುಂಟ ಕಿರಿಯ ಯಜಮಾನರೇ ಬೇರೆ ಏನೊಂದು ವಿಷಯವನ್ನು ಅವರಾಡಲಿಲ್ಲ ನಾನು ಗಾಂಭೀರ್ಯವನ್ನು ತಳೆದದ್ದು ಪ್ರಭಾವ ಬೀರಲಿಲ್ಲವೆಂಬುದು ಸ್ಪಷ್ಟವಾಗಿಯೇ ಇತ್ತು ಯಾಕೆ ಅಷ್ಟೊಂದು ನಿಗೂಢ ಅಷ್ಟೊಂದು ಜಾರಿಕೊಳ್ಳುವುದು ಮಹಾತ್ಮರು ಸರಳವಾಗಿ ಮಾತನಾಡುವುದೇ ಇಲ್ಲವೇ ಬಹುಶಃ ನನಗೆ ಸ್ವಲ್ಪ ಕೋಪವೇ ಬಂದಿತ್ತು ಅವರ ಪ್ರಶಾಂತವಾದ ಕಣ್ಣುಗಳು ತಿಳಿವಿನಿಂದ ತುಂಬಿದ್ದವು ನೀನು ನನ್ನನ್ನು ಪರೀಕ್ಷಿಸಬೇಕೇ ಕಳೆದ ರಾತ್ರಿ ಹತ್ತು ಗಂಟೆಯಲ್ಲಿ ಆ ಸೌಂದರ್ಯಮಯಿ ಜಗನ್ಮಾತೆಯಿಂದಲೇ ಪಡೆದ ಭರವಸೆಯ ಮಾತುಗಳಿಗೆ ಈ ಉದಯದಲ್ಲಿ ನಾನೂ ಒಂದು ನುಡಿಯನ್ನು ಸೇರಿಸಬೇಕಾಗಿದೆಯೇ ಮಾಸ್ಟರ್ ಮಹಾಶಯರು ನನ್ನ ಆತ್ಮದ ಪ್ರವಾಹ ಕವಾಟದ ನಿಯಂತ್ರಣವನ್ನು ಪಡೆದಿದ್ದರು ಪುನಃ ನಾನವರ ಪಾದಗಳಿಗೆ ಮುಗಿಬಿದ್ದೆ ಆದರೆ ಈ ಸಲ ಕಣ್ಣೀರು ಹರ್ಷದಿಂದ ಉಕ್ಕಿತೆ ಹೊರತು ಕಳೆದ ಘಟನೆಗಳ ಪ್ರಭಾವದ ನೋವಿನಿಂದ ಅಲ್ಲ ನಿನ್ನ ಭಕ್ತಿ ಆ ಅಪಾರ ದಯಾಮಯಿಯನ್ನು ಸ್ಪರ್ಶಿಸಲಿಲ್ಲವೆಂದು ತಿಳಿದೆಯಾ ಮಾನವ ರೂಪಿನ ಮತ್ತು ದೇವರೂಪಿನ ಯಾವ ತಾಯ್ತನವನ್ನೂ ನೀನು ಆರಾಧಿಸಿದೆಯೋ ಅದು ಪರಿತ್ಯಕ್ತನಾದನೆಂಬ ನಿನ್ನ ಆರ್ತನಾದಕ್ಕೆ ಉತ್ತರ ಕೊಡದೇ ಇರುವುದಿಲ್ಲ ಯಾರೀ ಸರಳ ಮಹಾತ್ಮ ವಿಶ್ವ ಚೈತನ್ಯಕ್ಕೆ ಈತನು ಮಾಡಿದ ಕನಿಷ್ಠ ಪ್ರಾರ್ಥನೆಯೂ ಸಹ ಮಧುರವಾಗಿ ಅನುಮತಿಸಲ್ಪಟ್ಟಿತಲ್ಲ ನಾನು ಕಂಡವರಲ್ಲಿ ಅತಿಶ್ರೇಷ್ಠವೆನಿಸಿದ ವಿನಯಶೀಲನಿಗೆ ಯೋಗ್ಯವಾದ ನಮ್ರತೆಯಿಂದ ಕೂಡಿದುದು ಈ ವಿಶ್ವದಲ್ಲಿ ಆತನ ಪಾತ್ರ ಆಮ್ಹರ್ಸ್ಟ್ ರಸ್ತೆಯ ಈ ಮನೆಯಲ್ಲಿ ಮಾಸ್ಟರ್ ಮಹಾಶಯರು ಬಾಲಕರಿಗಾಗಿ ಒಂದು ಸಣ್ಣ ಪ್ರೌಢಶಾಲೆಯನ್ನು ನಡೆಸುತ್ತಿದ್ದರು ದಂಡಿಸುವಂತಹ ಯಾವೊಂದು ಮಾತೂ ಅವರ ತುಟಿಗಳಿಂದ ಹೊರಬೀಳುತ್ತಿರಲಿಲ್ಲ ಅವರ ಶಿಸ್ತು ಪರಿಪಾಲನೆ ಯಾವೊಂದು ನಿಯಮವನ್ನೂ ಚಿತ್ತವನ್ನೂ ಅವಲಂಬಿಸಿರಲಿಲ್ಲ ಈ ನಿರಾಡಂಬರವಾದ ತರಗತಿಗಳಲ್ಲಿಯೇ ಪ್ರೌಢಗಣಿತ ಶಾಸ್ತ್ರವನ್ನು ಪಠ್ಯಪುಸ್ತಕಗಳಲ್ಲಿಲ್ಲದ ಪ್ರೇಮವೆಂಬ ರಸಾಯನಶಾಸ್ತ್ರವನ್ನೂ ಕಲಿಸಿದರು ಒಳಹೊಗಲಾರದ ತತ್ವಗಳಿಂದಲ್ಲ ಅದರ ಆಧ್ಯಾತ್ಮಿಕ ಅಂಟು ಜಾಡ್ಯದಂತೆ ತಮ್ಮ ವಿವೇಕವನ್ನು ಅವರು ಹರಡಿದರು ಜಗನ್ಮಾತೆಗಾಗಿ ಅಕೃತ್ರಿಮವಾದ ಭಾವೋದ್ರೇಕದಲ್ಲಿ ಮುಳುಗಿದ್ದ ಆ ಸಂತನಿಗೆ ಮಗುವಿನ ಹಾಗೆ ಹೆಚ್ಚಿನ ಮರ್ಯಾದಾಸೂಚಕ ಬಾಹ್ಯರೂಪ ಅಗತ್ಯವಿರಲಿಲ್ಲ ನಾನು ನಿನ್ನ ಗುರುವಲ್ಲ ಆತ ಸ್ವಲ್ಪ ಕಾಲದ ನಂತರ ಬರುತ್ತಾನೆ ಆತನ ಮಾರ್ಗದರ್ಶನದಲ್ಲಿ ಪ್ರೇಮ ಮತ್ತು ಭಕ್ತಿಯ ರೂಪದ ನಿನ್ನ ದೈವೀ ಅನುಭವಗಳು ಆತನ ಅಗಾಧ ವಿವೇಕವಾಗಿ ಮಾರ್ಪಡುತ್ತದೆ ಎಂದರು ಅವರು ಪ್ರತಿ ಸಂಜೆಯೂ ನಾನು ಆಮ್ಹರ್ಸ್ಟ್ ರಸ್ತೆಗೆ ಹೋಗುತ್ತಿದ್ದೆ ಮಾಸ್ಟರ್ ಮಹಾಶಯರ ದೈವಾನುಭವದ ಬಟ್ಟಲನ್ನು ಬೇಡುತ್ತಿದ್ದೆ ಆ ಬಟ್ಟಲು ತುಂಬಿ ತುಳುಕಿದ ಹನಿಗಳು ನನ್ನ ಮೈಗೂಡುತ್ತಿದ್ದವು ಪರಿಪೂರ್ಣ ಭಕ್ತಿಯಿಂದ ಹಿಂದೆ ಎಂದೂ ನಾನು ನಮಸ್ಕರಿಸಿರಲಿಲ್ಲ ಮಾಸ್ಟರ್ ಮಹಾಶಯರ ಪಾದಸ್ಪರ್ಶದಿಂದ ಪವಿತ್ರಗೊಂಡ ಅದೇ ನೆಲದ ಮೇಲೆ ಈಗ ನಡೆಯುವುದೂ ಕೂಡ ಅಪರಿಮಿತವಾದ ಭಾಗ್ಯವೆಂದು ಭಾವಿಸಿದೆ ಪೂಜ್ಯರೆ ನಿಮಗಾಗಿಯೇ ನಾನು ತಯಾರಿಸಿರುವ ಈ ಸಂಪಿಗೆಯ ಮಾಲೆಯನ್ನು ಕೃಪೆ ಮಾಡಿ ಧರಿಸಿರಿ ಎಂದು ಒಂದು ಸಂಜೆ ಪುಷ್ಪಮಾಲೆಯನ್ನು ಹಿಡಿದುಕೊಂಡು ಹೋದೆ ಆದರೆ ಆ ಮರ್ಯಾದೆ ಬೇಡ ಬೇಡ ಎನ್ನುತ್ತ ಅವರು ಲಜ್ಜೆಯಿಂದ ಹಿಂದೆ ಸರಿದರು ನನ್ನ ಮನಸ್ಸಿಗಾದ ನೋವನ್ನು ಗಮನಿಸಿ ಕೊನೆಗೆ ಸಮ್ಮತಿಯ ನಗೆಯನ್ನು ಸೂಸಿದರು ನಾವಿಬ್ಬರೂ ಜಗನ್ಮಾತೆಯ ಭಕ್ತರೇ ಆಗಿರುವುದರಿಂದ ನನ್ನೊಳಗೆ ನೆಲೆಸಿರುವ ಆಕೆಗೆ ಅರ್ಪಿತವೆಂದು ಈ ದೇಹದೇಗುಲಕ್ಕೆ ಈ ಮಾಲೆಯನ್ನು ಹಾಕಬಹುದು ಅವರ ವಿಶಾಲವಾದ ಸ್ವಭಾವದಲ್ಲಿ ಅಹಂಕಾರವೆಂಬುದು ಹೆಜ್ಜೆಯೂರಲು ಸ್ಥಳವೇ ಇರಲಿಲ್ಲ ನಾಳೆ ದಕ್ಷಿಣೇಶ್ವರದಲ್ಲಿ ನನ್ನ ಗುರುವಿನಿಂದ ಎಂದೆಂದಿಗೂ ಪವಿತ್ರೀಕೃತವಾದ ಕಾಳೀ ದೇವಸ್ಥಾನಕ್ಕೆ ಹೋಗೋಣ ಆ ಮಹಾತ್ಮರು ಕ್ರಿಸ್ತನಂತಹ ಗುರು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರು ಮಾರನೆಯ ಬೆಳಗ್ಗೆ ಗಂಗಾ ನದಿಯ ಮೇಲೆ ದೋಣಿಯಲ್ಲಿ ಆ ನಾಲ್ಕು ಮೈಲಿಯ ಪ್ರಯಾಣವನ್ನು ಮಾಡಿದೆವು ಒಂಬತ್ತು ಗೋಪುರಗಳ ಕಾಳಿ ದೇವಾಲಯವನ್ನು ಪ್ರವೇಶಿಸಿದೆವು ಅಲ್ಲಿ ಅತಿ ಜಾಗರೂಕತೆಯಿಂದ ಕೆತ್ತಲ್ಪಟ್ಟ ಸಹಸ್ರ ದಳಗಳಿಂದ ಕೂಡಿದ ಮೆರುಗಿಟ್ಟ ಬೆಳ್ಳಿಯ ಕಮಲದ ಮೇಲೆ ಜಗನ್ಮಾತೆಯ ಹಾಗೂ ಶಿವನ ವಿಗ್ರಹಗಳಿವೆ ಮಾಸ್ಟರ್ ಮಹಾಶಯರು ಆನಂದ ಪರವಶತೆಯಿಂದ ಬೆಳಗಿದರು ಅವರು ತಮ್ಮ ಪ್ರೇಯಸಿಯೊಡನೆ ಅನಂತ ಪ್ರಣಯದಲ್ಲಿ ತೊಡಗಿದರು ಅವರು ಆಕೆಯ ಹೆಸರನ್ನು ಉಚ್ಚರಿಸುತ್ತಿದ್ದಂತೆಯೇ ಪರವಶಗೊಂಡ ನನ್ನ ಹೃದಯವು ಆ ಕಮಲದಂತೆಯೇ ಸಹಸ್ರ ದಳಗಳಾಗಿ ಒಡೆಯಿತು ಅನಂತರ ನಾವು ಪವಿತ್ರ ಪ್ರಾಕಾರದಲ್ಲಿ ತಿರುಗಾಡುತ್ತ ಸೀರೆಗಿಡದ ತೋಪಿನ ಬಳಿ ನಿಂತೆವು ಈ ಮರದಿಂದ ಸ್ರವಿಸುವ ವಿಶಿಷ್ಟ ರೀತಿಯ ಅಮೃತಾಹಾರವು ಮಾಸ್ಟರ್ ಮಹಾಶಯರು ದಯಪಾಲಿಸುತ್ತಿದ್ದ ಸ್ವರ್ಗೀಯ ಆಹಾರದ ಸಂಕೇತವಾಗಿತ್ತು ಅವರ ದೈವಿ ಪ್ರಾರ್ಥನೆ ಮುಂದುವರಿಯುತ್ತಲೇ ಇತ್ತು ನಾನು ಹುಲ್ಲಿನ ಮೇಲೆ ಪಾಟಲ ವರ್ಣದ ಗರಿಗಳಂತಿದ್ದ ಗಿಡದ ಹೂಗಳ ನಡುವೆ ಚಲಿಸದೆ ಸೆಟೆದುಕೊಂಡು ಕುಳಿತೆ ತಾತ್ಕಾಲಿಕವಾಗಿ ದೇಹವನ್ನು ಬಿಟ್ಟು ಸ್ವರ್ಗ ಮೇಲೇರಿ ಹೋದೆ ಆ ಪವಿತ್ರ ಗುರುವಿನ ಜೊತೆಯಲ್ಲಿ ಅನೇಕ ಸಾರಿಗಳ ಪೈಕಿ ಅದೇ ಮೊದಲನೆಯ ಸಾರಿ ನಾನು ದಕ್ಷಿಣೇಶ್ವರಕ್ಕೆ ಯಾತ್ರೆ ಹೋದದ್ದು ತಾಯಿಯ ರೂಪದಲ್ಲಿ ಅಥವಾ ದೈವೀಕೃಪೆಯ ರೂಪದಲ್ಲಿ ಭಗವಂತನ ಮಾಧುರ್ಯವೆಂತಹುದೆಂಬುದನ್ನು ಅವರಿಂದಲೇ ಕಲಿತೆ ತಂದೆಯ ರೂಪದಲ್ಲಿನ ಅಥವಾ ನ್ಯಾಯದ ರೂಪದಲ್ಲಿನ ಭಗವಂತ ಶಿಶುವಿನಂತಿದ್ದ ಆ ಮಹಾತ್ಮರಿಗೆ ಸ್ವಲ್ಪವೂ ರುಚಿಸದು ಅವರ ಮೃದು ಸ್ವಭಾವಕ್ಕೆ ನಿಷ್ಠುರವಾದ ಬಲಾತ್ಕಾರವಾದ ಲೆಕ್ಕಾಚಾರವಾದ ನ್ಯಾಯ ಅವರಿಂದ ದೂರ ಸ್ವರ್ಗದ ದೇವತೆಗಳಿಗೇ ಅವರು ಭೂಲೋಕದ ಪ್ರಥಮ ಮಾದರಿಯಾಗಿ ಇರಬಲ್ಲರು ಒಂದು ದಿನ ಅವರು ಪ್ರಾರ್ಥನೆ ಮಾಡುತ್ತಿದ್ದಾಗ ನೋಡಿದ ನಾನು ಅಕ್ಕರೆಯಿಂದ ಹಾಗೆ ಭಾವಿಸಿದೆ ಯಾವೊಂದು ಆಕ್ಷೇಪಣೆಯ ಅಥವಾ ಟೀಕೆಯ ಉಸಿರೆತ್ತದೆ ಆ ದಿವ್ಯ ಪಾವಿತ್ರ್ಯದಿಂದ ದೀರ್ಘಕಾಲದಿಂದಲೂ ಪರಿಚಿತವಾದ ತಮ್ಮ ಕಣ್ಣುಗಳಿಂದ ಅವರು ಲೋಕವನ್ನೆಲ್ಲ ಪರಿಶೀಲಿಸಿದರು ಅವರ ದೇಹ ಮನಸ್ಸು ಮಾತು ಮತ್ತು ಕಾರ್ಯ ಎಲ್ಲವೂ ಅಪ್ರಯತ್ನವಾಗಿಯೇ ಅವರ ಆತ್ಮದ ಸರಳತೆಗೆ ಸರಿಹೊಂದಿಕೊಂಡಿದ್ದವು ನನ್ನ ಗುರುಗಳು ಹಾಗೆ ಹೇಳಿದರು ವೈಯಕ್ತಿಕ ಅಭಿಪ್ರಾಯವೆಂದು ಹೇಳಲು ಸಂಕೋಚಗೊಂಡು ಆ ಮಹಾತ್ಮ ಸಾಮಾನ್ಯವಾಗಿ ತಮ್ಮ ಯೋಗ್ಯ ಸಲಹೆಯ ಕೊನೆಗೆ ಈ ಮೆಚ್ಚಿಗೆಯ ನುಡಿಯನ್ನು ಸೇರಿಸುತ್ತಿದ್ದರು ಮಾಸ್ಟರ್ ಮಹಾಶಯರು ಶ್ರೀರಾಮಕೃಷ್ಣ ಪರಮಹಂಸರೊಡನೆ ಎಷ್ಟೊಂದು ಗಾಢವಾದ ತಾದಾತ್ಮ್ಯ ಭಾವವನ್ನು ಹೊಂದಿದ್ದರೆಂದರೆ ಅವರು ತಮ್ಮ ಆಲೋಚನೆಗಳನ್ನೂ ಸಹ ತಮ್ಮದೆಂದುಕೊಳ್ಳುತ್ತಿರಲಿಲ್ಲ ಕೈಕೈ ಹಿಡಿದುಕೊಂಡು ಆ ಮಹಾತ್ಮರೊಡನೆ ನಾನು ಒಂದು ಸಂಜೆ ಅವರ ಶಾಲೆಯಿದ್ದ ದಿಬ್ಬದ ಮೇಲೆ ನಡೆಯುತ್ತಿದ್ದೆ ಸ್ವಪ್ರತಿಷ್ಠೆಯ ಪರಿಚಿತನೊಬ್ಬನು ಎದುರಿಗೆ ಬರಲು ನನ್ನ ಹರ್ಷ ಕುಗ್ಗಿತು ತನ್ನ ಸುದೀರ್ಘ ಭಾಷಣದಿಂದ ನಮಗೆ ಚಿಟ್ಟು ಹಿಡಿಸಿದ ಈ ಮನುಷ್ಯ ನಿನಗೆ ಪ್ರಿಯವಾಗಲಿಲ್ಲವೆಂದು ನನಗೆ ತಿಳಿಯಿತು ನಾನು ಈ ವಿಷಯ ಜಗನ್ಮಾತೆಗೆ ನಿವೇದಿಸಿಕೊಂಡೆ ನಮ್ಮ ಶೋಚನೀಯ ಸ್ಥಿತಿಯನ್ನು ಆಕೆ ಅರ್ಥಮಾಡಿಕೊಳ್ಳುತ್ತಾಳೆ ಅಲ್ಲಿ ಕಾಣುವ ಕೆಂಬಣ್ಣದ ಮನೆಯ ಬಳಿ ನಾವು ಸೇರುವ ವೇಳೆಗೆ ಇನ್ನೂ ಹೆಚ್ಚು ತುರ್ತಾದ ಕಾರ್ಯದ ಬಗ್ಗೆ ಅವನಿಗೆ ನೆನಪು ಮಾಡುವುದಾಗಿ ಆಕೆ ಭರವಸೆಯಿತ್ತಿದ್ದಾಳೆ ಎಂದು ಆ ಮಹಾತ್ಮ ನನ್ನಲ್ಲಿ ಪಿಸುಗುಟ್ಟಿದ ಮಾತುಗಳು ತನ್ನ ಮಾತುಗಳಲ್ಲಿಯೇ ಮಗ್ನನಾಗಿ ಬೆರಗುಗೊಂಡಿದ್ದ ಆ ಅಹಂಕಾರಿಗೆ ಕೇಳಿಸಲಿಲ್ಲ ಮೋಕ್ಷ ದೊರೆಯುವ ಸ್ಥಾನದ ಮೇಲೆ ನನ್ನ ಕಣ್ಣುಗಳು ನೆಟ್ಟವು ಆ ಮನುಷ್ಯ ಯಾವ ಎಣಿಕೆಯೂ ಇಲ್ಲದೆ ಹಿಂದಕ್ಕೆ ತಿರುಗಿ ಹೊರಟೇ ಬಿಟ್ಟ ಅವನ ವಾಕ್ಯವನ್ನು ಪೂರ್ಣ ಮಾಡಲಿಲ್ಲ ಬೀಳ್ಕೊಡುಗೆಯ ನಮಸ್ಕಾರವನ್ನೂ ಹೇಳಲಿಲ್ಲ ಆಕ್ರಮಣಕ್ಕೀಡಾಗಿದ್ದ ವಾತಾವರಣದಲ್ಲಿ ಶಾಂತಿ ನೆಲೆಸಿತು ಮತ್ತೊಂದು ದಿನ ಹೌರಾ ರೈಲು ನಿಲ್ದಾಣದ ಬಳಿ ಒಬ್ಬನೇ ನಡೆದು ಹೋಗುತ್ತಿದ್ದೆ ಒಂದು ದೇವಾಲಯದ ಮುಂದೆ ತಾಳ ಮೃದಂಗಗಳೊಡನೆ ಭಜನೆಯನ್ನು ಒರಟಾಗಿ ಕೂಗಿಕೊಳ್ಳುತ್ತಿದ್ದ ಒಂದು ಸಣ್ಣ ಗುಂಪಿನ ಜನರನ್ನು ಮನಸ್ಸಿನಲ್ಲಿಯೇ ಟೀಕಿಸುತ್ತ ಕ್ಷಣಕಾಲ ನಿಂತೆ ಲೇಷವೂ ಭಕ್ತಿಯಿಲ್ಲದೆ ಭಗವಂತನ ದಿವ್ಯನಾಮವನ್ನು ಹೇಗೆ ಯಾಂತ್ರಿಕವಾಗಿ ಉಚ್ಚರಿಸುತ್ತಿದ್ದಾರೆ ಎಂದುಕೊಂಡೆ ತತ್ಕ್ಷಣವೇ ಮಾಸ್ಟರ್ ಮಹಾಶಯರು ವೇಗವಾಗಿ ನನ್ನತ್ತ ಬರುತ್ತಿರುವುದನ್ನು ಕಂಡು ನನಗೆ ಆಶ್ಚರ್ಯವಾಯಿತು ಪೂಜ್ಯರೇ ನೀವು ಹೇಗೆ ಬಂದಿರಿ ಇಲ್ಲಿ ನನ್ನ ಪ್ರಶ್ನೆಯನ್ನು ಲಕ್ಷಿಸದೆ ಆ ಮಹಾತ್ಮ ನನ್ನ ಭಾವನೆಗೆ ಉತ್ತರ ಕೊಟ್ಟರು ಕಿರಿಯ ಯಜಮಾನರೇ ಅಗ್ನರಾಗಲಿ ಪ್ರಾಜ್ಞರಾಗಲಿ ಎಲ್ಲರ ಬಾಯಿಂದ ಹೊರಬಿದ್ದ ಆ ಪ್ರಿಯತಮ ಭಗವಂತನ ಹೆಸರು ಆಲಿಸಲು ಮಧುರವೆಂಬುದು ನಿಜವಲ್ಲವೇ ವಾತ್ಸಲ್ಯದಿಂದ ಅವರು ತಮ್ಮ ತೋಳಿನಿಂದ ನನ್ನನ್ನು ಬಳಸಿದರು ಅವರ ಇಂದ್ರಜಾಲದ ಜಮಖಾನದ ಮೇಲೆ ಆ ದಯಾಮಯ ಭಗವಂತನ ಸಮ್ಮುಖಕ್ಕೆ ಒಯ್ಯಲ್ಪಟ್ಟಂತೆ ನನಗೆ ಅನುಭವವಾಯಿತು ಬಯಾಸ್ಕೋಪ್ ನೋಡುವುದಕ್ಕೆ ನಿನಗೆ ಇಷ್ಟವೇ ಈ ಪ್ರಶ್ನೆ ಒಂದು ಮಧ್ಯಾಹ್ನ ವಿರಕ್ತರಾದ ಮಾಸ್ಟರ್ ಮಹಾಶಯರಿಂದ ಬಂದದ್ದು ನನಗೆ ವಿಸ್ಮಯಕರವೆನಿಸಿತು ಚಲನಚಿತ್ರವನ್ನು ಸೂಚಿಸುವುದಕ್ಕೆ ಆ ಕಾಲದಲ್ಲಿ ಭಾರತದಲ್ಲಿ ಆ ಪದವನ್ನು ಬಳಸುತ್ತಿದ್ದರು ಯಾವ ಸಂದರ್ಭದಲ್ಲೇ ಆದರೂ ಅವರೊಡನಿರುವುದು ನನಗೆ ಹರ್ಷಪ್ರದವಾಗಿದ್ದುದರಿಂದ ನಾನು ಒಪ್ಪಿದೆ ನಮ್ಮ ಚುರುಕಾದ ನಡೆ ನಮ್ಮನ್ನು ಪ್ರಾಂಗಣದಲ್ಲಿ ಉದ್ಯಾನವನವುಳ್ಳ ಕಲ್ಕತ್ತಾ ವಿಶ್ವವಿದ್ಯಾಲಯದ ಬಳಿಗೆ ಕರೆತಂದಿತು ನನ್ನ ಸಂಗಾತಿ ಕೊಳದ ಸಮೀಪದ ಒಂದು ಬೆಂಚನ್ನು ತೋರಿಸಿದರು ಇಲ್ಲಿ ಕೆಲವು ನಿಮಿಷಗಳು ಕುಳಿತುಕೊಳ್ಳೋಣ ಯಾವಾಗ ನೀರಿನ ಹರಹನ್ನು ಕಂಡರೂ ಧ್ಯಾನ ಮಾಡು ಎಂದು ನನ್ನ ಗುರುಗಳು ಹೇಳಿದ್ದಾರೆ ಇಲ್ಲಿ ಇದರ ಪ್ರಶಾಂತತೆಯನ್ನು ನೋಡಿದರೆ ಪರಮಾತ್ಮನ ಅಗಾಧ ಪ್ರಶಾಂತತೆ ನೆನಪಿಗೆ ಬರುತ್ತದೆ ಎಲ್ಲ ವಸ್ತುಗಳು ಹೇಗೆ ನೀರಿನಲ್ಲಿ ಪ್ರತಿಫಲನಗೊಳ್ಳುತ್ತವೋ ಹಾಗೆ ಇಡೀ ವಿಶ್ವ ಆ ವಿಶ್ವಾತ್ಮಕನ ಮನವೆಂಬ ಸರೋವರದಲ್ಲಿ ಕನ್ನಡಿಸಲ್ಪಡುತ್ತದೆ ಹೀಗೆಂದು ನನ್ನ ಗುರುದೇವ ಆಗಾಗ್ಗೆ ಹೇಳುತ್ತಿದ್ದರು ಶೀಘ್ರದಲ್ಲೇ ಒಂದು ಉಪನ್ಯಾಸ ನಡೆಯುತ್ತಿದ್ದ ವಿಶ್ವವಿದ್ಯಾಲಯದ ಸಭಾಂಗಣವನ್ನು ಪ್ರವೇಶಿಸಿದೆವು ದೀಪಚಿತ್ರಗಳ ಪ್ರದರ್ಶನ ಸಹಾಯದಿಂದ ವೈವಿಧ್ಯಮಯವಾಗಿದ್ದರೂ ಉಪನ್ಯಾಸ ಅಗಾಧ ಬೇಸರ ತರಿಸುವಂತಿತ್ತು ದೀಪಚಿತ್ರಗಳು ಅಷ್ಟೇ ನಿಸ್ಸಾರವಾಗಿದ್ದವು ಓ ಇದೇ ಬಗೆಯ ಬಯಾಸ್ಕೋಪನ್ನೇ ಮಾಸ್ಟರ್ ನನಗೆ ತೋರಿಸಬೇಕೆಂದು ಬಯಸಿದ್ದು ನನ್ನ ಮನಸ್ಸು ತಾಳ್ಮೆಗೆಟ್ಟಿತ್ತು ಆದರೂ ನನ್ನ ಮುಖದಲ್ಲಿ ಬೇಸರವನ್ನು ಪ್ರದರ್ಶಿಸಿ ಆ ಮಹಾತ್ಮರಿಗೆ ನೋವುಂಟು ಮಾಡಲು ಇಷ್ಟವಾಗಲಿಲ್ಲ ಆದರೆ ಅವರು ಭರವಸೆಯಿಂದ ನನ್ನ ಕಡೆಗೆ ಬಾಗಿದರು ಚಿಕ್ಕ ಯಜಮಾನರೇ ಈ ಬಯಾಸ್ಕೋಪ್ ನಿಮಗೆ ಪ್ರಿಯವಾಗಲಿಲ್ಲವೆಂದು ನನಗೆ ಕಂಡಿತು ನಾನು ಜಗನ್ಮಾತೆಗೆ ಅದನ್ನು ಹೇಳಿದ್ದೇನೆ ನಮ್ಮಿಬ್ಬರ ಮೇಲೆ ಆಕೆಗೆ ಪೂರ್ಣ ಸಹಾನುಭೂತಿಯಿದೆ ವಿದ್ಯುದ್ದೀಪಗಳು ಈಗ ಆರಿಹೋಗುತ್ತವೆಂದೂ ನಾವು ಕೋಣೆಯನ್ನು ಬಿಟ್ಟು ಹೋಗುವಷ್ಟು ಅವಕಾಶ ಕಳೆಯುವವರೆಗೂ ಅವು ಹತ್ತುವುದಿಲ್ಲವೆಂದೂ ಆಕೆ ಹೇಳಿದಳು ಅವರ ಪಿಸುಮಾತುಗಳು ಮುಗಿದೊಡನೆಯೇ ಸಭಾಂಗಣಕ್ಕೆ ಕತ್ತಲು ಕವಿಯಿತು ಕ್ಷಣಕಾಲ ಆಶ್ಚರ್ಯದಿಂದ ಸ್ತಬ್ಧವಾಗಿದ್ದ ಆ ಪ್ರಾಚಾರ್ಯರ ಕರ್ಣಕಠೋರವಾದ ಧ್ವನಿ ಈ ಸಭಾಂಗಣದ ವಿದ್ಯುದ್ದೀಪಗಳ ವ್ಯವಸ್ಥೆ ದೋಷಯುಕ್ತವಾಗಿರುವಂತೆ ತೋರುತ್ತದೆ ಎಂದಿತು ಈ ವೇಳೆಗೆ ಮಾಸ್ಟರ್ ಮಹಾಶಯರೂ ನಾನೂ ದಾಟುತ್ತಿದ್ದೆವು ಮೊಗಸಾಲೆಯಿಂದ ಹಿಂತಿರುಗಿ ನೋಡಿದಾಗ ಸಭಾಂಗಣ ಮತ್ತೆ ಬೆಳಗುತ್ತಿದ್ದುದು ಕಂಡಿತು ಮಗು ಆ ಬಯಾಸ್ಕೋಪ್ ನೋಡಿ ನಿನಗೆ ನಿರಾಶೆಯಾಯಿತು ಬೇರೊಂದು ನಿನಗೆ ಪ್ರಿಯವಾಗಬಹುದೆಂದುಕೊಂಡಿದ್ದೇನೆ ಆ ಮಹಾತ್ಮರೂ ನಾನು ವಿಶ್ವವಿದ್ಯಾಲಯ ಕಟ್ಟಡದ ಮುಂಭಾಗದಲ್ಲಿ ರಸ್ತೆ ಬದಿಯ ಕಾಲು ಹಾದಿಯ ಮೇಲೆ ನಿಂತಿದ್ದೆವು ಅವರು ನನ್ನ ಹೃದಯದ ಮೇಲುಭಾಗದ ಎದೆಯನ್ನು ಮೃದುವಾಗಿ ತಟ್ಟಿದರು ರೂಪಾಂತರಿಸುವ ಮೌನ ತಲೆದೋರಿತು ಧ್ವನಿ ಕೊಡುವ ಉಪಕರಣ ಕೆಟ್ಟು ಹೋದಾಗ ಆಧುನಿಕ ವಾಕ್ಚಿತ್ರ ಹೇಗೆ ಮೂಕ ಚಲನಚಿತ್ರವಾಗಿ ಬಿಡುತ್ತದೋ ಹಾಗೆ ದಿವ್ಯಹಸ್ತ ಯಾವುದೋ ಅದ್ಭುತ ಪವಾಡದಿಂದ ಭೂಮಿಯ ಮೇಲಿನ ಗದ್ದಲವನ್ನೆಲ್ಲ ಅಡಗಿಸಿಬಿಟ್ಟಿತು ದಾರಿಹೋಕರು ಚಲಿಸುತ್ತಿದ್ದ ಟ್ರಾಲಿ ಕಾರುಗಳು ಮೋಟಾರು ವಾಹನಗಳು ಎತ್ತಿನ ಗಾಡಿಗಳು ಕಬ್ಬಿಣದ ಚಕ್ರಗಳಿದ್ದ ಕುದುರೆ ಗಾಡಿಗಳು ಎಲ್ಲವೂ ನಿಶಬ್ದವಾಗಿ ಹರಿಯುತ್ತಿದ್ದವು ಸರ್ವಾಂತರ್ಯಾಮಿತ್ವದ ದೃಷ್ಟಿಯಿದೆಯೋ ಎಂಬಂತೆ ನನ್ನ ಮುಂದೆ ಇದ್ದ ದೃಶ್ಯಗಳನ್ನು ಕಾಣುತ್ತಿದ್ದಷ್ಟೇ ಸುಲಭವಾಗಿ ನನ್ನ ಹಿಂದೆಯಿದ್ದ ಹಾಗೂ ಆಚೆ ಈಚೆ ಪಕ್ಕಗಳಲ್ಲಿದ್ದ ದೃಶ್ಯಗಳನ್ನೂ ನೋಡಿದೆ ಕಲ್ಕತ್ತೆಯ ಆ ಸಣ್ಣ ವಿಭಾಗದ ಚಟುವಟಿಕೆಯ ಇಡೀ ದೃಶ್ಯ ನಿಶ್ಯಬ್ದವಾಗಿ ನನ್ನ ಮುಂದೆ ಸರಿದುಹೋಯಿತು ತೆಳ್ಳನೆಯ ಹೊರಮಯ ಬೂದಿಯ ಒಳಗೆ ಮಸುಕಾಗಿ ಬೆಳಗುವ ಬೆಂಕಿ ತೋರುವಂತೆ ಸುತ್ತಲ ಪ್ರದೇಶದ ಅಖಂಡ ದೃಶ್ಯದ ಹಿನ್ನೆಲೆಯಲ್ಲಿ ಒಂದು ಸ್ನಿಗ್ಧವಾದ ಕಾಂತಿ ವ್ಯಾಪಿಸಿತ್ತು ನನ್ನ ದೇಹವು ಅಲ್ಲಿ ಕಾಣುತ್ತಿದ್ದ ಛಾಯಾಚಿತ್ರಗಳಲ್ಲಿ ಒಂದಾಗಿತ್ತಲ್ಲದೆ ಭಿನ್ನವಾದುದೇನೂ ಆಗಿರಲಿಲ್ಲ ಎಂದು ನನಗೆ ತೋರಿತು ಉಳಿದೆಲ್ಲ ಛಾಯೆಗಳು ಇತ್ತಿಂದತ್ತ ಮೌನವಾಗಿ ಚಲಿಸುತ್ತಿದ್ದರೆ ನನ್ನ ದೇಹ ನಿಶ್ಚಲವಾಗಿತ್ತಷ್ಟೆ ನನ್ನ ಗೆಳೆಯರಾಗಿದ್ದ ಹಲವು ಹುಡುಗರು ನನ್ನನ್ನು ಸಮೀಪಿಸಿದರೂ ಮುಂದೆ ನಡೆದು ಬಿಟ್ಟರು ಅವರು ನನ್ನನ್ನೇ ನೇರವಾಗಿ ನೋಡಿದರೂ ನನ್ನನ್ನು ಗುರುತಿಸಲೇ ಇಲ್ಲ ಆ ಅಸದೃಶವಾದ ಮೂಕ ದೃಶ್ಯ ನನಗೆ ಅವರ್ಣನೀಯವಾದ ಸಮಾಧಿಯನ್ನು ತಂದಿತ್ತು ಯಾವುದೋ ಆನಂದದ ಚಿಲುಮೆಯಿಂದ ತೃಪ್ತಿಯಾಗಿ ಪಾನಮಾಡಿದೆ ಇದ್ದಕ್ಕಿದ್ದಂತೆ ಮಾಸ್ಟರ್ ಮಹಾಶಯರಿಂದ ನನ್ನ ಎದೆಯ ಮೇಲೆ ಇನ್ನೊಮ್ಮೆ ಮೃದುವಾದ ಬಡಿತ ಉಂಟಾಯಿತು ಬಯಸದ ನನ್ನ ಕಿವಿಗಳ ಮೇಲೆ ಜಗತ್ತಿನ ಕೋಲಾಹಲ ಸ್ಫೋಟವಾಯಿತು ಅತಿ ನವಿರಾದ ಸ್ವಪ್ನದಿಂದ ನಿಷ್ಠುರವಾಗಿ ಎಚ್ಚರಗೊಳಿಸಿದರೆಂಬಂತೆ ನಾನು ತತ್ತರಿಸಿದೆ ಅತೀಂದ್ರಿಯತೆಯ ಮದಿರೆ ನನ್ನಿಂದ ದೂರ ಸರಿದಿತ್ತು ಚಿಕ್ಕ ಯಜಮಾನರೇ ಈ ಎರಡನೇ ಬಯಾಸ್ಕೋಪು ನಿಮಗೆ ಪ್ರಿಯವಾಯಿತೆಂದು ಕಾಣುತ್ತಿದೆ ಮಹಾತ್ಮರು ನಗುತ್ತಿದ್ದರು ನಾನು ಕೃತಜ್ಞತೆಯಿಂದ ಅವರ ಮುಂದೆ ನೆಲದ ಮೇಲೆ ಮಣಿಯಲು ಹೋದೆ ಅದಕ್ಕೆ ಅವರು ನೀನೂ ಈಗ ಅದನ್ನು ನನಗೆ ಮಾಡಬಾರದು ನಿನ್ನ ದೇಗುಲದಲ್ಲಿಯೂ ಜಗನ್ಮಾತೆ ಇದ್ದಾಳಲ್ಲವೇ ನಿನ್ನ ಕೈಗಳ ಮೂಲಕ ಜಗನ್ಮಾತೆ ನನ್ನ ಪಾದಗಳನ್ನು ಮುಟ್ಟಲು ನಾನು ಬಿಡುವುದಿಲ್ಲ ಜನಜಂಗುಳಿಯಿಂದ ಕೂಡಿದ ಕಾಲುಹಾದಿಯಿಂದ ನಾವು ಸಾವಧಾನವಾಗಿ ನಡೆದು ಹೋದಾಗ ಯಾವ ಬಗೆಯ ನಟನೆಯೂ ಇಲ್ಲದ ಮಾಸ್ಟರ್ ಮಹಾಶಯರನ್ನೂ ನನ್ನನ್ನೂ ಯಾರಾದರೂ ನೋಡಿದ್ದರೆ ಅವರು ಖಂಡಿತ ಇವರು ಮತ್ತೇರಿರತಕ್ಕವರು ಎಂದು ಸಂಶಯಗೊಳ್ಳುತ್ತಿದ್ದರು ಇಳಿ ಬೀಳುತ್ತಿದ್ದ ಸಂಜೆಯ ನೆರಳುಗಳು ಕೂಡ ಸಹಾನುಭೂತಿಯಿಂದ ಪರಮಾತ್ಮ ಮದಿರೆಯಿಂದ ಮತ್ತೇರಿರುವಂತೆ ನನಗೆ ಕಂಡಿತು ಈ ನಿಸ್ಸತ್ವದ ಮಾತುಗಳಿಂದ ಅವರ ದಯಾರ್ತೆಯನ್ನು ಸ್ಥಿರಪಡಿಸುವ ಯತ್ನದಲ್ಲಿ ಮಾಸ್ಟರ್ ಮಹಾಶಯರಾಗಲಿ ನನ್ನ ಆಧ್ಯಾತ್ಮಿಕ ಹಾದಿಯಲ್ಲಿ ಸಂಧಿಸಿದ ಇತರ ಮಹಾನುಭಾವರಾಗಲಿ ಎಷ್ಟೋ ವರ್ಷಗಳ ನಂತರ ಪಾಶ್ಚಾತ್ಯ ದೇಶದಲ್ಲಿ ಅವರುಗಳ ಜೀವನವನ್ನು ಕುರಿತು ಶ್ರೇಷ್ಠ ದೈವಭಕ್ತರೆಂದು ನಾನು ಬರೆಯುವೆನೆಂದು ತಿಳಿದಿದ್ದರೋ ಎಂದು ನನಗೆ ವಿಸ್ಮಯವಾಗಿದೆ ಅವರ ಮುಂಗಾಣ್ಕೆ ನನಗೇನೂ ಆಶ್ಚರ್ಯವನ್ನುಂಟು ಮಾಡುವುದಿಲ್ಲ ಇದುವರೆಗೆ ನನ್ನ ಒಡಗೂಡಿ ಬಂದಿರುವ ನನ್ನ ಓದುಗರಿಗೂ ಸಹ ಆಶ್ಚರ್ಯವುಂಟು ಮಾಡದೆಂದು ಭಾವಿಸುವೆ ಎಲ್ಲ ಧರ್ಮಗಳ ಸಂತರೂ ವಿಶ್ವಪ್ರಿಯಕರಣ ಸರಳ ತತ್ವದ ಮೂಲಕ ಬ್ರಹ್ಮಾನುಭೂತಿಯನ್ನು ಪಡೆದಿದ್ದಾರೆ ಪರಮಾತ್ಮನು ನಿರ್ಗುಣನೂ ಅಚಿಂತ್ಯನೂ ಆಗಿರುವುದರಿಂದ ಮಾನವನ ಆಲೋಚನೆ ಹಾಗೂ ಆಕಾಂಕ್ಷೆ ಯಾವಾಗಲೂ ಅವನನ್ನು ಜಗನ್ಮಾತೆಯನ್ನಾಗಿ ರೂಪಿಸಿಕೊಂಡಿದೆ ವೈಯಕ್ತಿಕ ಆಸ್ತಿಕತೆ ಹಾಗೂ ಪರಾತ್ಪರತೆಯ ದರ್ಶನ ಇವುಗಳ ಸಮ್ಮೇಳ ವೇದಗಳಲ್ಲಿಯೂ ಭಗವದ್ಗೀತೆಯಲ್ಲಿಯೂ ನಿರೂಪಿತವಾದ ಪ್ರಾಚೀನ ಕಾಲದಲ್ಲಿಯೇ ನಡೆದ ಹಿಂದೂ ದರ್ಶನದ ಒಂದು ಸಾಧನೆ ಈ ಪರಸ್ಪರ ವಿರೋಧ ತತ್ವಗಳ ಸಮನ್ವಯ ಹೃದಯವನ್ನೂ ವಿವೇಕವನ್ನೂ ತೃಪ್ತಿಪಡಿಸುತ್ತದೆ ಭಕ್ತಿ ಮತ್ತು ಜ್ಞಾನ ಎರಡೂ ಪ್ರಧಾನತಃ ಒಂದೇ ಪ್ರಪತ್ತಿ ಪರಮಾತ್ಮನನ್ನು ಆಶ್ರಯಿಸುವುದು ಮತ್ತು ಶರಣಾಗತಿ ದೈವಿ ಕೃಪೆಗೆ ತನ್ನನ್ನು ಈಡು ಮಾಡಿಕೊಳ್ಳುವುದು ಎರಡೂ ವಾಸ್ತವವಾಗಿ ಪರಮೋಚ್ಛ ಜ್ಞಾನದ ಮಾರ್ಗಗಳು ಮಾಸ್ಟರ್ ಮಹಾಶಯರ ಮತ್ತಿತರ ಸಂತರೆಲ್ಲರ ನಮ್ರತೆಯೂ ಪ್ರಭುವೇ ಬಾಳ ಸರ್ವಸ್ವವೆಂದೂ ಅವನೇ ನಿಯಾಮಕನೆಂದೂ ನಂಬಿ ಅವನನ್ನೇ ಪೂರ್ಣವಾಗಿ ಅವಲಂಬಿಸಿರುವುದರ ಗ್ರಹಿಕೆಯಿಂದ ಉದಿಸುದುದು ಪರಮಾತ್ಮನ ಸ್ವರೂಪವೇ ಆನಂದವಾದುದರಿಂದ ಅವನಿಗೆ ಸರಿಹೊಂದಿಕೊಂಡ ಮನುಷ್ಯನೂ ಮೂಲಭೂತವಾದ ಅಮಿತ ಆನಂದವನ್ನು ಪಡೆಯುತ್ತಾನೆ ಆತ್ಮದ ಆಕಾಂಕ್ಷೆಗಳಲ್ಲಿ ಮೊತ್ತ ಮೊದಲನೆಯದು ಅದರ ಇಚ್ಛೆಯೂ ಆನಂದ ಎಲ್ಲ ಯುಗಗಳ ಭಕ್ತರೂ ಸಹಜ ಹೃದಯದಿಂದ ಜಗನ್ಮಾತೆಯ ಬಳಿ ಸೇರಿ ತಮ್ಮೊಡನೆ ಆಕೆ ಯಾವಾಗಲೂ ವಿನೋದದಲ್ಲಿ ಮಗ್ನಳಾಗಿರುವುದನ್ನು ಕಂಡಿದ್ದಾರೆ ಮಾಸ್ಟರ್ ಮಹಾಶಯರ ಬಾಳಿನಲ್ಲಿ ಮುಖ್ಯ ಹಾಗೂ ಅಮುಖ್ಯ ಸಂದರ್ಭಗಳಲ್ಲೆಲ್ಲ ಆ ದೈವಿ ಲೀಲೆ ಕಾಣಿಸಿಕೊಂಡಿದೆ ದೇವರ ದೃಷ್ಟಿಯಲ್ಲಿ ಯಾವುದೂ ದೊಡ್ಡದಲ್ಲ ಯಾವುದೂ ಸಣ್ಣದಲ್ಲ ಪರಮಾತ್ಮನು ಕಿರಿದಾದ ಪರಮಾಣುವನ್ನು ಅಷ್ಟೊಂದು ಸಂಪೂರ್ಣ ಕೌಶಲ್ಯದಿಂದ ರಚಿಸದೇ ಇದ್ದಿದ್ದರೆ ಆಕಾಶದಲ್ಲಿ ವೇಗ ಆರ್ಕ್ಟ್ಯೂರಸ್ಗಳ ಪ್ರತಿಷ್ಠೆಯ ರಚನೆಗಳನ್ನು ಹೊಂದಿರಲು ಸಾಧ್ಯವಿರುತ್ತಿತ್ತೆ ಮುಖ್ಯ ಅಮುಖ್ಯವೆಂಬ ವ್ಯತ್ಯಾಸಗಳು ಖಂಡಿತ ಪರಮಾತ್ಮನಿಗೆ ಇಲ್ಲ ಹಾಗಲ್ಲದಿದ್ದರೆ ಒಂದು ಗುಂಡು ಸೂಜಿಗಾಗಿ ಇಡೀ ವಿಶ್ವವೇ ಕುಸಿದು ಬೀಳಬೇಕಾಗಿತ್ತು